ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯಾಡೀಸ್ ಬ್ಯಾಂಗ್ಳೂರ್ ಕಿಚನ್. ಬನ್ನಿ, ಇವತ್ತೊಂದು ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ, ಪಾಪ್ಕಾರ್ನ್ ವೀಲ್. ಬನ್ನಿ, ಈ ರೆಸಿಪಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಫಸ್ಟು ಒಂದು ಕಪ್ ಪಾಪ್ಕಾರ್ನ್ ಪಾಪ್ ಮಾಡಿ ಇಟ್ಕೊಂಡಿದ್ದೀನಿ, ನಿಮ್ಗೆ ಇದು ಈಸಿಯಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಹಾಗೆ ಅರ್ಧ ಕಪ್ಪಷ್ಟು ಸ್ವೀಟ್ ಕಾರ್ನ್ನ ಬಾಯ್ಲ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ಕ್ಯಾಶ್ಯೂಸ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ನೀವಿಲ್ಲಿ ಪೀನಟ್ಸ್ ಕೂಡ ಯೂಸ್ ಮಾಡ್ಬೋದು. ಹಾಗೆ ಸ್ವಲ್ಪ ಚಾಟ್ ಮಸಾಲ ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ಅರ್ಧ ಕಪ್ ಸಣ್ಣಗೆ ಹೆಚ್ಕೊಂಡಿರೋ ಕ್ಯಾರೆಟು, ಹಾಗೆ ಸೌತೆಕಾಯಿ, ಮತ್ತು ಸ್ವಲ್ಪ ಸೇವ್ ಸ್ಲೈಸ್ಡ್ ಆನಿಯನ್, ಮಡ್ರಾಸ್ ಆನಿಯನ್ ಯೂಸ್ ಮಾಡಿದ್ದೀನಿ ಇಲ್ಲಿ. ಹಾಗೆ ಒಂದು ಅರ್ಧ ಕಪ್ ಸಣ್ಣಗೆ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್, ಚಾಪ್ ಮೆಣಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನ ಚಾಪ್ ಮಾಡ್ಕೊಂಡಿದ್ದೀನಿ. ಬನ್ನಿ, ಈಗೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಬೇಲ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟ್ ನಾವು ಒಂದು ದೊಡ್ಡ ಬೌಲ್ ತಗೋಣ, ಅದಕ್ಕೆ ಸ್ಲೈಸ್ ಆಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಇದು ಸಣ್ಣ ಈರುಳ್ಳಿ, ಇದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಇದಕ್ಕೆ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಆಯಿಲ್ ಆಗಿರೋ ಸ್ವೀಟ್ ಕಾರ್ನು ಒಂದು 5 ನಿಮಿಷ ಬಿಸಿನೀರಲ್ಲಿ ಕುದಿಸಿ ಎತ್ತಿದ್ರೆ ಸಾಕು. ಟಾಪ್ ಆಗಿರೋ ಸೌತೆಕಾಯಿ, ಕ್ಯಾರೆಟ್ಟು, ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೊಳ್ಬೋದು. ಚಾಟ್ ಮಸಾಲ, ಇದಕ್ಕೆ ಬಂದು ರೋಸ್ಟೆಡ್ ನಟ್ಸ್, ನೀವಿಲ್ಲಿ ಕಡಲೆ ಬೀಜ ಯೂಸ್ ಮಾಡ್ಬೋದು, ನಾನಿಲ್ಲಿ ಕ್ಯಾಶ್ಯೂ ನಟ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಹಾಕೊಂತ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ಪಷ್ಟು ಸೇವ್ ಆ್ಯಡ್ ಮಾಡ್ಕೊಳ್ಳೋಣ. ಹಾಗೆ ಈಗ ಕೊತ್ತಂಬರಿ ಮತ್ತು ಕರ್ಬೇವಿನ ಸೊಪ್ಪು, ಸಣ್ಣದಾಗಿರೋ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಬಂದು ಪಾಪ್ಕಾರ್ನ್ 1 ಕಪ್ಪಷ್ಟು ಮಿಕ್ಸ್ ಮಾಡಿ ಬೌಲ್ಗೆ ಹಾಕಿದ್ರೆ ಹೆಲ್ದಿ ಸ್ನ್ಯಾಕ್ಸ್ ಈವ್ನಿಂಗ್ ಮಕ್ಕಳಿಗೆ ಕೊಡೋದಕ್ಕೆ, ದೊಡ್ಡವರು ಹೊರಗಡೆ ಅದು ಇದು ತಿನ್ನೋದಕ್ಕೆ ಇದನ್ನು ಸರ್ವ್ ಮಾಡೋದು. ಸೊ ಇವಾಗ ನೀವು ಟೇಸ್ಟ್ ಚೆಕ್ ಮಾಡಿ, ಸ್ವಲ್ಪ ಇನ್ನೂ ಸ್ವಲ್ಪ ಚಾಟ್ ಮಸಾಲ ಸಾಲ್ಟ್ ಬೇಕು ಅಂದರೆ ಇದನ್ನು ಹಾಕಿ ಸರ್ವ್ ಮಾಡಿ. ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಿಮಗೆ ಬೇಕಾದಲ್ಲಿ ಸ್ವಲ್ಪ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳ್ಬೋದು, ಮತ್ತು ಕ್ಯಾಪ್ಸಿಕಮ್ ಕಲರ್ ಕಲರ್ ಇರುತ್ತೆ, ರೆಡ್, ಗ್ರೀನು, ಎಲ್ಲೋ, ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಹೆಲ್ದಿಯರ್ ವರ್ಷನ್ ನಿಮ್ಗೆ ಏನು ಸಿಗುತ್ತೆ ಅದನ್ನೆಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಂಡ್ರೆ ಹೆಲ್ದಿಯರ್ ಪಾಪ್ಕಾರ್ನ್ ವೆಲ್ ಟು ಸರ್ವ್. ಸ್ವಲ್ಪ ಸೇವ್ ಹಾಕೋಣ. ಒಂದು ಫ್ರೈಡ್ ಗೋಡಂಬಿಯಲ್ಲಿ ಗಾರ್ನಿಶಿಂಗ್ ಮಾಡಿ ಇದನ್ನು ಟೀ ಟೈಮಲ್ಲಿ ಸರ್ವ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.